ಡೆಪಾಸಿಟ್ ಎಷ್ಟು ಕೊಡಬೇಕು ಅಂತ ಕೇಳ್ತಾರೆ ಸರ್. 5 ಲಕ್ಷ 6 ಲಕ್ಷ ಎಷ್ಟು ಮಾತಾಡಿರ್ತಲ್ಲ ಅಷ್ಟು ಮಾತಾಡ್ದಂಗೆ ಇದು ಮಾಡ್ತಾರೆ ಸರ್. ಆಯ್ತು ಅಂತ ತಿಳ್ಕೊಂಡು ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇಲ್ಲಮ್ಮ ನಾವು ನಿಮ್ಗೆ ಡೆಪಾಸಿಟ್ ಕೊಡ್ತೀವಿ ತಗೊಳ್ಳಿ ನೀವು, ಆದ್ರೆ ನಾವು ಆನ್ಲೈನ್ ಪೇಮೆಂಟ್ ಅನ್ನ ಮಾಡ್ತೀವಿ ತಗೊಳ್ರಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಸರ್, ಈಗ ಅಮೌಂಟ್ ಫೋನ್ ಪೇ ತ್ರೂ ಟ್ರಾನ್ಸ್ಫರ್ ಮಾಡ್ಲಿ, ಗೂಗಲ್ ಪೇ ಟ್ರಾನ್ಸ್ಫರ್ ಮಾಡ್ಲಿ, ಏನ್ ಮಾಡ್ತಂದ್ರೆ ಸರ್ ಈಗ ನಾವು ಯಾರಿಗೂ ಟ್ರಾನ್ಸ್ಫರ್ ಮಾಡ್ತಿದ್ರೆ ಸರ್ 1 ರೂಪಾಯಿ ಬಂತಂತ್ರಿ ಅಂತ ಚೆಕ್ ಮಾಡ್ತೀವಿ ಸರ್, ಇನ್ಕ್ಲೂಡಿಂಗ್ ನಾನು ಹಿಡ್ಕೊಂಡು ಹೇಳಿದ್ರೆ ಮಾಡೋ ಕೆಲಸ ಅದೇ ಸರ್. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಒಂದು ಕ್ಯೂಆರ್ ಕೋಡ್ ಅನ್ನ ಕಳಿಸ್ತಾರೆ ಸರ್. ಕ್ಯೂಆರ್ ಕೋಡ್ ಬೇಸಿಸ್ ಮೇಲೆ ಫ್ರಾಡ್ ಆಗ್ತಿರ್ತಾವ್. ಕ್ಯೂಆರ್ ಕೋಡ್ 1 ರೂಪಾಯಿ ಕ್ಯೂಆರ್ ಕೋಡ್ ಅನ್ನ ಕಳಿಸ್ತಾರೆ, ಆ ವ್ಯಕ್ತಿ ಕಳಿಸಿದ ತಕ್ಷಣ ಈ ಅಮ್ಮಗೆ ಬರುತ್ತೆ. ಇವ್ರು ಏನ್ ಮಾಡ್ತಾರೆ ತಪ್ಪ ಫೋನ್ ಪೇ ಒಳಗೆ ಆ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಸಬ್ಮಿಟ್ ಮಾಡ್ತಾರೆ, ಇವ್ರಿಗೆ 1 ರೂಪಾಯಿ ಡೆಬಿಟ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಸಮ್ ಟೈಮ್ಸ್ ನೆನಪಿಲ್ಲ ಸರ್, 1 ರೂಪಾಯಿ ಇವ್ರು ಡೆಬಿಟ್ ಆಗಿ 2 ರೂಪೀಸ್ ಕ್ರೆಡಿಟ್ ಆಗ್ತದೆ ಸರ್. ಇಲ್ಲಿ ಮಾಡ್ತಕ್ಕಂಥದ್ದು ಅವರು 1 ರೂಪಾಯಿ ಕಳಿಸ್ತಾರ, ಇಲ್ಲ 7 ರೂಪಾಯಿ ಕಳಿಸ್ತಾರ, ಇಲ್ಲ 5 ರೂಪಾಯಿ ಕಳಿಸ್ತಾರ, ಇದಕ್ಕಿಂತ ಬೇರೆ ಏನು ಕಳಿಸಲ್ಲ ಸರ್. ಇವ್ರಿಗೆ ಫಸ್ಟ್ 1 ರೂಪಾಯಿ ಕಳಿಸ್ತಾರ ಸರ್, 1 ರೂಪಾಯಿ ಇವ್ರಿಗೆ ಡೆಬಿಟ್ ಆಗಿ ಕ್ರೆಡಿಟ್ ಆಗುತ್ತೆ. ಮತ್ತೆ ಅವತ್ತ ಫೋನ್ ಮಾಡಿ ಏನ್ ಮಾಡ್ತಂದ್ರೆ ಆ ದುಡ್ಡು ಬಂತ ಅಂತ ಕೇಳ್ತಾನ, ಬಂತ ಸರ್ ಅಂತ ಹೇಳ್ತಾ ಅಮ್ಮ ಹೇಳ್ತಾಳ. ಹಂಗಾರೆ ಮತ್ತೆ ಇನ್ನೂ 1 ರೂಪಾಯಿ ನಿಮ್ ಕ್ಯೂಆರ್ ಕೋಡ್ ಕಳಿಸ್ತಾ ಇದ್ದಾರೆ ಕನ್ಫರ್ಮೇಶನ್ ಸರಿಯಾಗಿ ಅಂತ ತಿಳ್ಕೊಂಡು ಮತ್ತೆ 1 ರೂಪಾಯಿ ಕ್ಯೂಆರ್ ಕೋಡ್ ಅನ್ನ ಕಳಿಸ್ತಾರೆ. ಮತ್ತೆ ಅವ್ರು ಸೇಮ್ ಪ್ರೊಸೀಜರ್ ಅನ್ನ ಮಾಡಿ ಫೋನ್ ಪೇ ಒಳಗೆ ಅದನ್ನ ಸಬ್ಮಿಟ್ ಮಾಡ್ತಾರೆ, ಮತ್ತೆ 1 ರೂಪಾಯಿ ಕ್ರೆಡಿಟ್ ಆಯ್ತು. ಇವಾಗ ನಾನು 5 ಲಕ್ಷ ರೂಪಾಯಿ ನಿಮ್ಗೆ ಡೆಪಾಸಿಟ್ ಕೊಡ್ತಾ ಇದ್ದೀನಿ, ಈ 3ನೇ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಹೇಳಿದ ತಕ್ಷಣ ಇವರು 3ನೇ ಕ್ಯೂಆರ್ ಕೋಡ್ ಬಂದ ತಕ್ಷಣ ಇವರು ಸೇಮ್ ಪ್ರೊಸೀಜರ್ ಅನ್ನ ಮಾಡ್ತಾರೆ, ಉಲ್ಟಾ ಇವ್ರ ಅಕೌಂಟ್ ಆಗಿಂದ 6 ಲಕ್ಷ ರೂಪಾಯಿ ಕಟ್ ಆಗ್ತದೆ. ಇಲ್ಲಿ ಮೇಜರ್ ಯಾಕೆ 6 ಲಕ್ಷ ರೂಪಾಯಿ ಕಟ್ ಆಗ್ತದೆ ಸರ್, ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಆನ್ಲೈನ್ ನೆಟ್ ಬ್ಯಾಂಕಿಂಗ್ ಅನ್ನ ಯೂಸ್ ಮಾಡ್ತಾ ಇದೀವಿ, ಟ್ರಾನ್ಸಾಕ್ಷನ್ ಲಿಮಿಟ್ಸ್ ಅನ್ನ ಇಟ್ಕೊಂಡಿಲ್ಲ ಸರ್. ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಪರ್ ಡೇ ಟ್ರಾನ್ಸಾಕ್ಷನ್ ಲಿಮಿಟ್ಸ್ ಅನ್ನ ಎಷ್ಟು ನಮ್ಗೆ ಇವತ್ತು ಡೈಲಿ ಬಿಸ್ನೆಸ್ ಇದೆಯಾ ಸರ್, ಒಂದು 1/4 ತಾಸು ಅಂದ್ರೆ ಸ್ಪೆಂಡ್ ಮಾಡಿದ್ರು ಚಿಂತಿಲ್ಲ. ನಿಮ್ಮ ಲಿಮಿಟ್ಸ್ ಅನ್ನ ಟ್ರಾನ್ಸ್ಫರ್ ಮಾಡುವಂತ ಸಮಯದೊಳಗೆ ನೆಟ್ ಬ್ಯಾಂಕಿಂಗ್ ಒಳಗೆ ಹೈ ಇಡಿ ಸರ್. ನೀವು ಎಷ್ಟು 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿದ್ಯಾ, 5 ಲಕ್ಷ ರೂಪಾಯಿ ತಗೊಂಡು ಇಡಿ, ಟ್ರಾನ್ಸ್ಫರ್ ಮಾಡಿ ಫಿರ್ ವಾಪಸ್ ಮತ್ತೆ ತಂದು 500 ರೂಪಾಯಿಗೆ 1000 ರೂಪಾಯಿ ತಂದು ಇಡಿ ಸರ್. ಯಾಕಂತಂದ್ರೆ ನೀವು 500 1000 ರೂಪಾಯಿ ಸೆಟ್ ಮಾಡಿದ್ರೆ ಅಂತಂದ್ರೆ ಅವ್ರು ಎಷ್ಟೇ 1 ಲಕ್ಷ 2 ಲಕ್ಷ ಹಾಕಿದ್ರು ಕೂಡ ನಿಮ್ದು ಹೋಗೋದು 5 ರೂಪಾಯಿ ಮಾತ್ರ ಹೋಗುತ್ತೆ. ಅದಕ್ಕೆ ಇಲ್ಲಿ ಆನ್ಲೈನ್ ಒಳಗೆ ನಿಮ್ಮ ಮನೆ ಬಾಡಿಗೆ ಆಗ್ಲಿ ಓಎಲ್ಎಕ್ಸ್ ಒಳಗೆ ಇವನ್ನೆಲ್ಲ ಹಾಕಕ್ ಹೋಗ್ಬಿಡಿ ಸರ್. ಇಲ್ಲಿ ಮೇಜರ್ ಬಂದ ಸರ್ ಸೋಷಿಯಲ್ ಮೀಡಿಯಾ ಸರ್, ದಯವಿಟ್ಟು ಇಲ್ಲೆಲ್ಲ ಪೇರೆಂಟ್ಸ್ ಬಂದಿರಿ ಸರ್, ನಿಮ್ಮೆಲ್ಲ ಮಕ್ಕಳು ಅದಾರ ಸರ್, ದಯವಿಟ್ಟು ನಿಮ್ಗೆ ಇಲಾಖೆ ವತಿಯಿಂದ ಕೈ ಮುಗಿದು ಹೇಳ್ತೀನಿ ಸರ್, ಮಕ್ಕಳು ಕೈಯ ಮೊಬೈಲ್ ಕೊಡಕ್ ಹೋಗ್ಬಿಡಿ ಸರ್. ಯಾಕಂತಂದ್ರೆ ನಮ್ಮಲ್ಲಿ ಕೇಸ್ ಆಗಿದ್ದು ನೀವು ನೋಡಿದ್ರಿ ಅಂತಂದ್ರೆ ಸರ್ ಅಯ್ಯೋ ಅನಿಸ್ತು ಸರ್ ಪರಿಸ್ಥಿತಿ. ದುಡ್ಡು ಹೋದ್ರೆ ಸರ್ ಇವತ್ತು ದುಡ್ಡಾದ್ರೂ ಗಳಿಸ್ಬೋದು ಸರ್, ದುಡ್ಡು ಎಲ್ಲಿ ಹೋಗಲ್ಲ ಸರ್ ಗಳಿಸ್ಬೋದು ಸರ್, ಆದ್ರೆ ಮಕ್ಕಳು ಮಾನ ಮರ್ಯಾದೆ ಹೋಯ್ತು ಅಂತಂದ್ರೆ ಅದನ್ನ ಗಳಿಸಕ್ ಸಾಧ್ಯ ಇಲ್ಲ ಸರ್. ನಮ್ಮಲ್ಲಿ ಒಂದು ಒಂದು ಕೇಸ್ ಆಗುತ್ತೆ ಸರ್, ಎಕ್ಸಾಂಪಲ್ ನಿಮ್ಗೆ ಹೇಳ್ಬಿಡ್ತೀನಿ, ಒಂದು ಹುಡುಗಿದ ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಆಗುತ್ತೆ ಸರ್. ಇನ್ಸ್ಟಾಗ್ರಾಮ್ ಐ ಡಿ ಕ್ರಿಯೇಟ್ ಆದ ನಂತರ ಆ ಹುಡುಗಿದೆ ಫೋಟೋ ಹಾಕ್ತಾರ, ಹುಡುಗಿದೆ ಹೆಸರು ಹಾಕ್ತಾರ, ಎಲ್ಲ ಪರಿಚಯ ಇದ್ದವ್ರಿಗೆ ಈಗ ಸರ್ ಎಲ್ಲರೂ ಇಲ್ಲಿ ಬಂದಾರ ಆಲ್ಮೋಸ್ಟ್ ನಂಗೆ ಎಲ್ಲ ಪರಿಚಯ ಇದಾರೆ. ಆ ಪರಿಚಯ ಇದ್ದಾರೆ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಫಾಲೋ ಮಾಡ್ತಾರೆ, ಎಲ್ಲರಿಗೂ ಫಾಲೋ ಮಾಡ್ತಾರೆ. ಅವರು ಕೂಡ ಏ ನಮ್ ಶಿವ ಸರ್ ನಮ್ ಶಿವ ಸರ್ ಅಂತ ಈ ತರ ಅವ್ರ ಪರಿಚಯ ಇದ್ದವ್ರು ಅಕ್ಸೆಪ್ಟ್ ಮಾಡ್ತಾರೆ ಸರ್. ಅಕ್ಸೆಪ್ಟ್ ಆದ ನಂತರ ನೆಕ್ಸ್ಟ್ ಒಂದು ವೀಕ್ ಆದ ನಂತರ ಅದೇ ಐ ಡಿ ಇಂದ ಏನು ಫಾಲೋ ಇವ್ರು ಏನ್ ಫಾಲೋ ಮಾಡ್ತಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಅಬ್ಸಿನ್ ಕಂಟೆಂಟ್ ಇರುವಂತಹ ನೆಕೆಡ್ ವಿಡಿಯೋಗಳನ್ನ ಸೆಕ್ಸುವಲ್ ವಿಡಿಯೋಗಳನ್ನ ಅವ್ರಿಗೆಲ್ಲರಿಗೂ ಫೋಟೋ ವಿತ್ ವಿಡಿಯೋಗಳನ್ನ ಕಳಿಸ್ತಾರೆ ಸರ್. ಕಳಿಸಿದ ತಕ್ಷಣ ಅವ್ರು ಏನ್ ರಿಸೀವ್ ಮಾಡ್ಕೊಂಡಿರ್ತಲ್ಲ ಅವರೆಲ್ಲರೂ ಕೂಡ ಈ ಹುಡುಗಿ ತಂದೆಗೆ ಫೋನ್ ಮಾಡಿ ನಿಮ್ ಮಗಳಿಗೆ ಈ ತರ ಕಳಿಸಿದಾಳೆ, ನಿಮ್ ಮಗಳಿಗೆ ಒಂದು ಬುದ್ಧಿ ಹೇಳ್ತಾರೆ ನಾವ ಬಂದು ಬುದ್ಧಿ ಹೇಳೋಣ ಅಂತ ತಿಳ್ಕೊಂಡು ಅವ್ರು ಈ ಹುಡುಗಿ ತಂದೆಗೆ ಆವಾಜ್ ಹಾಕ್ತಾರ. ಅವಾಗ ಆ ತಂದೆ ಆ ಮಗುವಿಗೆ ಹೋಗಿ ಕೇಳ್ತಾನ, ಅಮ್ಮ ನೀ ಈ ತರ ಕಳಿಸಿದೀಯಾ, ಯಾಕೆ ಈ ತರ ಈ ಅಡಿಯಿಂದ ನೀ ಈ ತರ ಎಲ್ಲ ವಿಡಿಯೋಗಳನ್ನ ಫೋಟೋಗಳನ್ನ ಯಾಕೆ ಕಳಿಸಿದೆ ಅಂತ ಹೇಳಿದಾಗ ಆ ಏನೋ ಅರಿಯದಂತ ಒಂದು ಮುಗ್ಧ ಮಗು ಸರ ಆ ವಿಷಯವೆಲ್ಲ ಗೊತ್ತಾಗಿ ಸರ್ ನೀವು ನಂಬಕ್ ಸಾಧ್ಯ ಅದಂತ ಘಟನೆ ಸರ್ 2 ಸಲ ಹುಡುಗಿ ಸುಸೈಡ್ ಅಟೆಂಪ್ಟ್ ಮಾಡ್ಕೊತೀವಿ 2 ಸಲ ಸರ್. ತದನಂತರ ಆ ತಂದೆ ಮಗಳು ಕೂಡ ನಮ್ಮ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಡ್ತಾರೆ ಸರ್, ಬಿಡಲ್ಲ ಸರ್ ಬೆನ್ ಹತ್ತಿ ಅದನ್ನೆಲ್ಲ ಐಪಿ ಲಾಗ್ಸ್ ಯಾವ ಲೊಕೇಶನ್ ಕುತ್ಕೊಂಡು ಅಪ್ಲೋಡ್ ಮಾಡಿದ್ದ, ಯಾವ ಐಡಿಯಿಂದ ಕ್ರಿಯೇಟ್ ಮಾಡಿದ್ದ, ಯಾವ ಮೊಬೈಲ್ ನಂಬರ್ ಜಿಮೇಲ್ ಐಡಿ ಎಲ್ಲವನ್ನು ಕೂಡ ನಾವು ಆಕ್ಸೆಸ್ ಮಾಡಿದ್ವಿ ಸರ್, ಎಲ್ಲ ಡೀಟೇಲ್ಸ್ ಅನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಯ್ತು ಆ ಹುಡುಗಿ ಕ್ಲಾಸ್ಮೇಟ್ ಒಬ್ಬ ಹುಡುಗ 9th ಸ್ಟ್ಯಾಂಡರ್ಡ್ ಹುಡುಗ ಐಡಿಯನ್ನು ಕ್ರಿಯೇಟ್ ಮಾಡಿದ್ವಿ ಸರ್. ಸರ್ ದಯವಿಟ್ಟು ನಾ ಇಲ್ಲಿ ಯಾಕೆ ಹೇಳತ್ತೀನಿ ಅಂತಂದ್ರೆ ನಮ್ಮ ಮಕ್ಕಳ ಕೈಯಾಗಿ ನಾವ್ ಏನ ತಿಳ್ಕೊಂಡಿರ್ತೇವೆ ಅಂದ್ರೆ ನಮ್ಮ ಮಗ ಯೂಟ್ಯೂಬ್ ಒಳಗೆ ಹಾಡಾಚಾಕತ್ತಾನ ಅಂತಂದ್ರೆ ಸರ್ ದೊಡ್ಡ ಶಾಣೆ ಅಂತ ತಿಳ್ಕೊಂತೀವಿ ಸರ್, ಅದರಷ್ಟು ದಡ್ಡತನ ಯಾವ್ದಲ್ತಾರ. ಯಾಕಂದ್ರೆ ನಾವೇನ್ ಮಾಡೋದು, ಏ ನನ್ನ ಮಗ ಹಾಡಿಸ್ತಾ ನನಗೆ ಗೊತ್ತಿಲ್ಲ, ನನ್ನ ಮಗ ಎಲ್ಲ ಆಪರೇಟ್ ಮಾಡ್ತಾ, ನನ್ನ ಮಗಳು ಆಪರೇಟ್ ಮಾಡ್ತಾರೆ, ನೀವೇನ್ ಹೇಳ್ತೀರಲ್ಲ ಸರ್ ದಯವಿಟ್ಟು ಆ ತಪ್ಪು ಕಲ್ಪನೆಯನ್ನ ದಯವಿಟ್ಟು ತೆಗೆಸ್ತಾರೆ. ನಿಮ್ ಮಕ್ಕಳ ಕೈಯ ಮೊಬೈಲ್ ಕೊಟ್ರಿ ಅಂತಂದ್ರೆ ಏನ್ ಅವ್ರಿಗೆ ಅವಶ್ಯಕತೆ ಇದ್ದಾಗ ಅವ್ರು ಕುಂತಿದ್ರೆ ದಯವಿಟ್ಟು ಅವ್ರ ಸಲುವಾಗಿ ಒಂದು 5 ನಿಮಿಷ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಸರ್. ಇಲ್ಲಪ್ಪ ಅಂದ್ರೆ ದಯವಿಟ್ಟು ನನ್ನ ವೈಯಕ್ತಿಕ ವಿಚಾರ ಏನಪ್ಪ ಅಂದ್ರೆ ಒಂದು ಮೊಬೈಲ್ ಕೊಡು ಬದ್ಲಿ ಮಕ್ಕಳ ಕೈಯ ಪುಸ್ತಕ ಕೊಡಿ ಸರ್. ಇಲ್ಲಿ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಆಸ್ ಎ ಸೈಕಾಲಜಿ ಎಲ್ಲರೂ ಕೂಡ ತಮ್ಗೆ ಗೊತ್ತಿರಬೇಕು, ನಮ್ ಸರ್ ಬಂದ್ರೆ ಡಾಕ್ಟರ್ ಸಾಹೇಬ್ರು ಬಂದ್ರ ಸೈಕಾಲಜಿ ಓದಲ್ದ ಯಾರು ಕೂಡ ಏನು ಟೀಚರ್ ಅಥವಾ ಡಾಕ್ಟರ್ ಯಾರು ಕೂಡ ಆಗಲ್ಲ ಸರ್. ನಮ್ಮ ಮಕ್ಕಳ ಮುಂದೆ ನಾನು ಹಿಡ್ಕೊಂಡು ಹೇಳ್ತೀನಿ ಸರ್, ನಮ್ಮ ಮಕ್ಕಳ ಮುಂದೆ ನಾವು ಮೊಬೈಲ್ ಹಿಡಿಬಾರ್ದು ಸರ್. ಒಂದು ಪುಸ್ತಕ ಹಿಡ್ಕೊಂಡ್ಬೋದು ಸರ್, ಮಕ್ಕಳು ಅದನ್ನ ನೋಡ್ತಾರೆ ಸರ್, ಪುಸ್ತಕ ಹಿಡ್ಕೊಂಡ್ಬೋದಿರ್ತಾರೆ ಸರ್. ನಾವೇನ್ ಮಾಡ್ತೇವೆ, ಯಾಕೆ ಅಪ್ಪ ನೀನೇ ಬಂದು
ಮೊಬೈಲ್ ಕೊಡು ಮೊಬೈಲ್ ಕೊಡು ಹಂಗ ಇಲ್ಲ ಸರ್ ನಾವು ಏನ್ ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಅಲ್ಲಿ ನನಗೆ ಆದಂತ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಸರ್ ನನಗೂ ಮೂರು ಮಕ್ಕಳ ಸರ್ ಗಂಡ ಮಕ್ಕಳೇ ಆ ಮಕ್ಕಳ ಮುಂದೆ ಅವ್ರಿಗೆ ಊಟ ಮಾಡಿಸ್ಬೇಕಾದ್ರೆ ಅವ್ರು ಏನ್ ಈ ಸ್ವಲ್ಪ ತಿಂದ್ರೆ ಚಿಂತಿಲ್ಲ ಸರ್ ಮೊಬೈಲ್ ಮಾತ್ರ ಕೊಡಂಗಿಲ್ಲ ಸರ್ ಒಂದು ಆಟ ಸಾಮಾನು ತರಲಿ ಸರ್ ಅದು ಒಡಿಲಿ ಸರ್ ಹತ್ತು ಸಲ ಒಡಿಲಿ ಸರ್ ಅವ್ರು ಮತ್ತೊಂದು ತೊಗೊಂಬರೋಣ ಸರ್ ಅದ್ರ ಮಕ್ಕಳು ಒಂದ್ಸಲ ಮೊಬೈಲ್ ಎಡಕ್ಟ್ ಆದ್ರಪ್ಪ ಅಂತಂದ್ರೆ ಅವ್ರನ್ನ ರಿಟ್ರೀವ್ ಮಾಡೋದು ಬಹಳ ಕಷ್ಟ ಇದೆ ಸರ್ ದಯವಿಟ್ಟು ಅದಕ್ಕೆ ಆಮೇಲೆ ಈ ಫೈನಾನ್ಸ್ ಎಲ್ಲ ಫ್ರಾಡ್ ಆಗ್ತಿರ್ತಾರೆ ಸರ್ ಎಸ್ ಸರ್ ಫೈನಾನ್ಸ್ ಎಲ್ಲ ಫ್ರಾಡ್ ಆದಾಗ ನೀವ್ ಏನ್ ಮಾಡ್ಬೇಕಂತಂದ್ರೆ 1930 ನಂಬರ್ಗೆ ಇದಕ್ಕೆ ಕರೆ ಮಾಡ್ಬೇಕು ಸರ್ ಇನ್ ಕೇಸ್ ನಿಮ್ ದುಡ್ಡು ಹೋಯ್ತು ಹೋಗೋದು ಬೇಡ ಹೋಯ್ತು ಅಂತಂದ್ರೆ ವಿದಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ ನೀವು 1930 ಕಾಲ್ ಮಾಡಿ ನೀವು ನಿಮ್ಮ ಡೀಟೇಲ್ಸ್ ಅನ್ನು ಹೇಳಿದಾಗ ನಿಮ್ಮ ಅಮೌಂಟ್ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರ್ತದಲ್ಲ ಆ ಅಮೌಂಟ್ ಅನ್ನು ನಾವು ಹೋಲ್ಡ್ ಮಾಡಿ ನಿಮಗೆ ಎಫ್ ಐ ಆರ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೋರ್ಟ್ ತ್ರೂ ನಿಮಗೆ ಆ ಅಮೌಂಟ್ ಅನ್ನು ಒಂದು ರಿಟ್ರೀವ್ ಮಾಡುವಂತ ಕೆಲಸವನ್ನು ಮಾಡ್ತಿರ್ತೀವಿ ಸರ್.